ವೃತ್ತಿಯ ವಿದ್ಯಾರ್ಥಿಗಳೇ ಹಿಂದಿನ ಅವಧಿಯಲ್ಲಿ ಅಧ್ಯಯ ಎರಡು ಪ್ರಾಣಿಗಳಲ್ಲಿ ಪೋಷಣೆ ಮುಂದುವರೆದ ಭಾಗದಲ್ಲಿ ಜೀರ್ಣನಾಳದ ವಿವಿಧ ಭಾಗಗಳಲ್ಲಿ ಒಂದಾದ ಬಾಯಿ ಮತ್ತು ಬಾಯಿಯ ಕುಹರದ ಬಗ್ಗೆ ತಿಳಿದುಕೊಂಡೆವು ಈ ದಿನ ಜೀರ್ಣನಾಳದ ಇನ್ನಿತರೆ ಭಾಗಗಳಾದ ಅನ್ನನಾಳ ಜಠರ ಸಣ್ಣ ಕರಳು ದೊಡ್ಡ ಕರಳು ಇವುಗಳ ರಚನೆ ಮತ್ತು ಕಾರ್ಯಗಳ ಬಗ್ಗೆ ತಿಳಿಯೋಣ ಪೋಷಣೆಯು ಸಂಕೀರ್ಣ ಪ್ರಕ್ರಿಯೆಯಾಗಿದ್ದು ಐದು ಹಂತಗಳನ್ನು ಒಳಗೊಂಡಿದೆ ಅವುಗಳೆಂದರೆ ಒಂದು ಆಹಾರ ಸೇವನೆ ಎರಡು ಜೀರ್ಣಕ್ರಿಯೆ ಮೂರು ಈರಿಕೆ ನಾಲ್ಕು ಸ್ವಾಂಗೀಕರಣ ಐದು ವಿಸರ್ಜನೆ ನಂತರ ಮಕ್ಕಳೇ ಜೀರ್ಣನಾಳದ ಇತರೆ ಭಾಗಗಳಲ್ಲಿ ಎರಡನೇ ಭಾಗವಾದ ಅನ್ನನಾಳದ ಬಗ್ಗೆ ಅರ್ಥೈಸಿಕೊಳ್ಳೋಣ ಅನ್ನನಾಳ ನಾವು ಸೇವಿಸಿದ ಆಹಾರ ಬಾಯಿಯ ಮೂಲಕ ಅನ್ನನಾಳವನ್ನು ಸೇರುತ್ತದೆ ಅಲ್ಲವೇ ಹಾಗಾದರೆ ಮಕ್ಕಳೇ ಅನ್ನನಾಳ ಎಲ್ಲಿ ಕಂಡುಬರುತ್ತದೆ ಅನ್ನನಾಳವು ಕತ್ತು ಮತ್ತು ಎದೆಯ ಭಾಗದ ಮಧ್ಯೆ ಕಂಡುಬರುತ್ತದೆ ನಾವು ಸೇವಿಸಿದ ಆಹಾರ ಅನ್ನನಾಳದ ಬಿತ್ತಿಯ ಅಂದರೆ ಪದರದ ಚಲನೆಯಿಂದಾಗಿ ಕೆಳಮುಖವಾಗಿ ಚಲಿಸುತ್ತದೆ ನಂತರ ಜೀರ್ಣನಾಳದ ಮೂರನೇ ಭಾಗ ಜಠರ ಮೊದಲಿಗೆ ಜಠರದ ರಚನೆಯನ್ನು ತಿಳಿಯೋಣ ಜಠರವು ಇಂಗ್ಲಿಷ್ ವರ್ಣಮಾಲೆಯ ದೊಡ್ಡ ಅಕ್ಷರ ಜೆ ಆಕಾರದಲ್ಲಿದ್ದು ದಪ್ಪ ಬಿತ್ತಿಯ ಒಂದು ಚೀಲದಂತಹ ಆಕೃತಿಯಾಗಿದೆ ಇದರ ಒಂದು ತುದಿಯಲ್ಲಿ ಅನ್ನನಾಳದಿಂದ ಆಹಾರವನ್ನು ಪಡೆದುಕೊಂಡರೆ ಮತ್ತೊಂದು ತುದಿಯ ರಂಧ್ರವು ಸಣ್ಣ ಕರುಳಿಗೆ ತೆರೆದುಕೊಳ್ಳುತ್ತದೆ ಈಗ ಜಠರದ ಕಾರ್ಯವನ್ನು ತಿಳಿಯೋಣದ ಒಳಗಿನ ಪದರವು ಅಂಟಾದ ಲೋಳೆಯಿಂದ ಕೂಡಿದ್ದು ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಜೀರ್ಣ ರಸಗಳನ್ನು ಸ್ರವಿಸುತ್ತದೆ ಈ ಲೋಳೆಯು ಜಠರದ ಪದರಗಳನ್ನು ರಕ್ಷಣೆ ಮಾಡುತ್ತದೆ ಹಾಗೆಯೇ ಆಹಾರದ ಜೊತೆಗೆ ದೇಹದೊಳಗೆ ಸೇರುವ ಹಲವು ಬ್ಯಾಕ್ಟೀರಿಯಾಗಳನ್ನು ಈ ಹೈಡ್ರೋಕ್ಲೋರಿಕ್ ಆಮ್ಲವು ಕೊಲ್ಲುತ್ತದೆ ಇದರ ಜೊತೆಗೆ ಜಠರದ ಮಾಧ್ಯಮವನ್ನು ಅಂದರೆ ಭಾಗವನ್ನು ಆಮ್ಲೀಯವನ್ನಾಗಿಸಿ ಜೀರ್ಣರಸಗಳು ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತದೆ ಜೊತೆಗೆ ಜೀರ್ಣರಸಗಳು ಪ್ರೋಟೀನ್ಗಳನ್ನು ಸರಳ ವಸ್ತುಗಳಾಗಿ ವಿಭಜಿಸುತ್ತದೆ ನಂತರ ಜೀರ್ಣನಾಳದ ನಾಲ್ಕನೇ ಭಾಗ ಸಣ್ಣ ಕರುಳು ಸಣ್ಣ ಕರುಳು ಮನುಷ್ಯರಲ್ಲಿ ಸುಮಾರು ಏಳು ಪಾಯಿಂಟ್ ಐದು ಮೀಟರ್ ಉದ್ದವನ್ನು ಹೊಂದಿದ್ದು ಸುರುಳಿ ಸುರುಳಿಯಾಗಿ ಸುತ್ತಿಕೊಂಡಿರುತ್ತದೆ ಹಾಗೆಯೇ ಇದು ಯಕೃತ್ ಮತ್ತು ಮೇಧೋ ಜೀರಕಾಂಗಗಳಿಂದ ಸ್ರವಿಕೆಗಳನ್ನು ಪಡೆದುಕೊಂಡು ಅದರ ಭಿತ್ತಿಯಲ್ಲಿಯೂ ಸಹ ಜೀರ್ಣರಸಗಳನ್ನು ಸ್ರವಿಸುತ್ತದೆ ಜಠರದ ಮೇಲುಗಡೆ ಬಲಬದಿಯಲ್ಲಿ ಕಂಡುಬರುವ ಕೆಂಪು ಮಿಶ್ರಿತ ಕಂದು ಬಣ್ಣದ ಗ್ರಂಥಿಯೇ ಯಕೃತ್ ಆಗಿದೆ ಇದು ಜೀರ್ಣ ರಸಗಳನ್ನು ಸ್ರವಿಸುವ ಗ್ರಂಥಿಗಳಲ್ಲಿಯೇ ಅತ್ಯಂತ ದೊಡ್ಡ ಗ್ರಂಥಿಯಾಗಿದೆ ಅಲ್ಲದೆ ಪಿತ್ತರಸ ಉತ್ಪತ್ತಿಯಾಗುವುದು ಕೂಡ ಯಕೃತ್ನಲ್ಲಿಯೇ ಆಗಿದೆ ಪಿತ್ತರಸವು ಒಂದು ಸಂಚಿ ಅಥವಾ ಚೀಲದಂತಹ ಪಿತ್ತಕೋಶದಲ್ಲಿ ಸಂಗ್ರಹಣೆಯಾಗಿರುತ್ತದೆ ನಂತರ ಮೇಧೋಜೀರಕಾಂಗ ಇದು ಜಠರದ ಕೆಳಗೆ ಕಂಡುಬರುವ ಕೆನೆ ಬಣ್ಣದ ದೊಡ್ಡ ಗ್ರಂಥಿಯಾಗಿದೆ ಇದರ ಕಾರ್ಯವೆಂದರೆ ಆಹಾರದ ಘಟಕಗಳಾದ ಕಾರ್ಬೋಹೈಡ್ರೇಟ್ ಕೊಬ್ಬು ಮತ್ತು ಪ್ರೋಟೀನ್ಗಳ ಮೇಲೆ ಮೇದೋಜೀರಕ ರಸ ವರ್ತಿಸಿ ಅವುಗಳನ್ನು ಸರಳ ರೂಪಕ್ಕೆ ಪರಿವರ್ತಿಸುತ್ತದೆ ಈಗ ನಾವು ಸಣ್ಣ ಕರುಳಿನಲ್ಲಿ ಆಹಾರದ ಈರಿಕೆ ಕಾರ್ಯ ಹೇಗೆ ನಡೆಯುತ್ತದೆ ಎಂಬುದನ್ನು ನೋಡೋಣ ಜಠರದಲ್ಲಿ ಅರೆ ಜೀರ್ಣವಾದ ಆಹಾರವು ಸಣ್ಣ ಕರುಳಿನ ಕೆಳಭಾಗವನ್ನು ತಲುಪುತ್ತದೆ ಸಣ್ಣ ಕರುಳಿನ ಜೀರ್ಣರಸವು ಆಹಾರದ ಎಲ್ಲ ಘಟಕಗಳ ಜೀರ್ಣಕ್ರಿಯೆಯನ್ನು ಪೂರ್ಣಗೊಳಿಸುತ್ತದೆ ಇಲ್ಲಿ ಕಾರ್ಬೋಹೈಡ್ರೇಟ್ಗಳು ಗ್ಲುಕೋಸ್ನಂತಹ ಸರಳ ಸಕ್ಕರೆಗಳನ್ನಾಗಿ ಕೊಬ್ಬು ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್ಗಳಾಗಿ ಪ್ರೋಟೀನ್ ಅಮೈನೋ ಆಮ್ಲಗಳಾಗಿ ಪರಿವರ್ತಿತವಾಗುತ್ತದೆ ಹೀಗೆ ಜೀರ್ಣಗೊಂಡ ಆಹಾರವು ಕರುಳಿನ ಬಿತ್ತಿಯಲ್ಲಿರುವ ರಕ್ತನಾಳಗಳನ್ನು ಸೇರುತ್ತದೆ ಈ ಪ್ರಕ್ರಿಯೆಗೆ ಹೀರಿಕೆ ಎನ್ನುವರು ಅಂದರೆ ಸಣ್ಣ ಕರುಳಿನಲ್ಲಿ ಜೀರ್ಣಗೊಂಡ ಆಹಾರವು ಕರುಳಿನ ಬಿತ್ತಿಯಲ್ಲಿರುವ ರಕ್ತನಾಳಗಳನ್ನು ಸೇರುವ ಪ್ರಕ್ರಿಯೆಗೆ ಹೀರಿಕೆ ಎನ್ನುವರು ನಂತರ ವಿಲ್ಲೈಗಳ ಕಾರ್ಯವನ್ನು ತಿಳಿಯೋಣ ಮೊದಲಿಗೆ ವಿಲ್ಲೈಗಳೆಂದರೇನು ವಿಲ್ಲೈ ಎಂದರೆ ಸಣ್ಣ ಕರುಳಿನ ಒಳಬಿತ್ತಿಯಲ್ಲಿ ಸಾವಿರಾರು ಬೆರಳಿನಾಕಾರದ ರಚನೆಗಳನ್ನು ಹೊಂದಿದೆ ಇವುಗಳಿಗೆ ವಿಲ್ಲೈ ಎನ್ನುವರು ಹಾಗಾದರೆ ಈ ವಿಲ್ಲೈನ ಕಾರ್ಯವೇನು ಮೊದಲಿಗೆ ಜೀರ್ಣಗೊಂಡ ಆಹಾರವನ್ನು ಈರಿಕೆ ಮಾಡಬಲ್ಲ ಮೇಲ್ಮೈನ ವಿಸ್ತೀರ್ಣ ವಿಲ್ಲೈಗಳಿಂದ ಹೆಚ್ಚಾಗುತ್ತದೆ ಹಾಗೆಯೇ ಸಾವಿರಾರು ಬೆರಳಿನಾಕಾರದ ರಚನೆಗಳಲ್ಲಿ ಪ್ರತಿ ವಿಲ್ಲಾಸ್ ಕೂಡ ಅದರ ಮೇಲ್ಮೈಗೆ ಹತ್ತಿರವಾಗಿ ತೆಳ್ಳಗಿನ ಮತ್ತು ಸಣ್ಣ ರಕ್ತನಾಳಗಳ ಜಾಲವನ್ನು ಒಳಗೊಂಡಿರುತ್ತದೆ ಹಾಗೆಯೇ ಜೀರ್ಣಗೊಂಡ ಆಹಾರವನ್ನು ವಿಲ್ಲೆಗಳ ಮೇಲ್ಮೈ ಹೀರಿಕೊಳ್ಳುತ್ತದೆ ಹಾಗೆಯೇ ವಿಲ್ಲೆಗಳ ಮೂಲಕ ಈರಲ್ಪಟ್ಟ ಆಹಾರ ಪದಾರ್ಥಗಳು ರಕ್ತನಾಳಗಳ ಮೂಲಕ ದೇಹದ ಬೇರೆ ಬೇರೆ ಅಂಗಗಳಿಗೆ ಸಾಗಾಣಿಕೆಯಾಗುತ್ತದೆ ಹೀಗೆ ಬೇರೆ ಬೇರೆ ಅಂಗಗಳಿಗೆ ಸಾಗಾಣಿಕೆಯಾಗುವ ಆಹಾರವು ದೇಹಕ್ಕೆ ಅಗತ್ಯವಾದ ಪ್ರೋಟೀನ್ಗಳಂತಹ ಸಂಕೀರ್ಣ ವಸ್ತುಗಳಾಗಿ ಜೋಡಣೆಗೊಳ್ಳುತ್ತದೆ ಇದನ್ನು ಸ್ವಾಂಗೀಕರಣ ಎನ್ನುವರು ಇದು ಜೀವಕೋಶದಲ್ಲಿ ಆಕ್ಸಿಜನ್ ಸಹಾಯದೊಂದಿಗೆ ಗ್ಲುಕೋಸ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಾಗಿ ವಿಭಜನೆಗೊಳ್ಳುತ್ತದೆ ಇದರಿಂದ ದೇಹದಲ್ಲಿ ಶಕ್ತಿ ಬಿಡುಗಡೆಯಾಗುತ್ತದೆ ಸಣ್ಣ ಕರುಳಿನಲ್ಲಿ ಆಹಾರ ಪೂರ್ತಿಯಾಗಿ ಹೀರದೆ ಉಳಿದ ಅಥವಾ ಜೀರ್ಣಗೊಳ್ಳದೆ ಉಳಿದ ಆಹಾರವು ದೊಡ್ಡ ಕರುಳನ್ನು ಪ್ರವೇಶಿಸುತ್ತದೆ ಈಗ ನಾವು ಜೀರ್ಣನಾಳದ ಐದನೇ ಭಾಗವಾದ ದೊಡ್ಡ ಕರುಳಿನ ರಚನೆ ಮತ್ತು ಕಾರ್ಯವನ್ನು ತಿಳಿಯೋಣ ದೊಡ್ಡ ಕರುಳು ಸಣ್ಣ ಕರುಳಿಗಿಂತ ಅಗಲವಾಗಿರುತ್ತದೆ ಆದರೆ ಉದ್ದ ಕಡಿಮೆ ಇರುತ್ತದೆ ಅಂದರೆ ಸುಮಾರು ಒಂದು ಪಾಯಿಂಟ್ ಐದು ಮೀಟರ್ ಉದ್ದ ಇರುತ್ತದೆ ಜೀರ್ಣಗೊಳ್ಳದ ಆಹಾರದಿಂದ ನೀರು ಮತ್ತು ಲವಣಗಳನ್ನು ಹೀರುವುದು ದೊಡ್ಡ ಕರುಳಿನ ಕಾರ್ಯವಾಗಿದೆ ದೊಡ್ಡ ಕರುಳಿನಲ್ಲಿ ಹೀರಿಕೆಯಾಗದ ತ್ಯಾಜ್ಯ ಗುದನಾಳವನ್ನು ಸೇರುತ್ತದೆ ಇದು ಹರೆ ಘನಾವಸ್ಥೆಯ ಮಲವಾಗಿರುವುದರಿಂದ ಹಾಗಾಗಿ ಗುದದ್ವಾರದ ಮೂಲಕ ಹೊರ ಹಾಕಲ್ಪಡುತ್ತದೆ ಇದಕ್ಕೆ ವಿಸರ್ಜನೆ ಎನ್ನುವರು ಒಟ್ಟಾರೆ ಮಕ್ಕಳೇ ಹಿಂದಿನ ಅವಧಿಯಲ್ಲಿ ನಾವು ಬಾಯಿಯ ಮೂಲಕ ಸೇವಿಸಿದ ಆಹಾರ ಅನ್ನನಾಳಕ್ಕೆ ತಲುಪಿ ಅನ್ನನಾಳದಿಂದ ಜಠರಕ್ಕೆ ತಲುಪಿ ಜಠರದಿಂದ ಸಣ್ಣ ಕರುಳಿಗೆ ತಲುಪಿ ಬಹುಪಾಲು ಜೀರ್ಣಗೊಂಡ ನಂತರ ದೊಡ್ಡ ಕರುಳಿಗೆ ತಲುಪಿ ನಂತರ ಗುದಕ ತ್ಯಾಜ್ಯವನ್ನು ಹೊರಹಾಕಲಾಗುವ ತನಕ ಏನೆಲ್ಲ ಕಾರ್ಯಗಳು ನಡೆಯುತ್ತವೆ ಎಂಬುದನ್ನು ತಿಳಿದುಕೊಂಡೆವು ಮುಂದಿನ ತರಗತಿಯಲ್ಲಿ ಸಾಕು ಪ್ರಾಣಿಗಳಲ್ಲಿ ಜೀರ್ಣಕ್ರಿಯೆ ಹೇಗೆ ನಡೆಯುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ ಧನ್ಯವಾದಗಳು